ಮೊದಲೇ ನ್ಯೂಸ್ ಒಂದ್ ರೀತಿ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡೂ ಪಕ್ಷಗಳಿಗೆ ಶಾಕ್ ಕೊಡುವಂತ ಸುದ್ದಿ ಮಾಜಿ ಸಿಎಂ ಯಡಿಯೂರಪ್ಪ ಅವರು ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ಅಲ್ಲಿ ಚರ್ಚೆ ಆಗಬಹುದು ಮೈತ್ರಿ ವಿಚಾರವಾಗಿ ಏನಾದರೂ ಗುಡ್ ನ್ಯೂಸ್ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಇದ್ದಂತಹ ಎಲ್ಲರಿಗೂ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರು ವಾಪಸ್ ಬಂದ ಒಂದು ನ್ಯೂಸ್ ಏನಿದೆ ಈ ನ್ಯೂಸ್ ಬಿಜೆಪಿಗಿಂತ ಹೆಚ್ಚಾಗಿ ಕುಮಾರಸ್ವಾಮಿಗೆ ಕೊಟ್ಟಂತಹ ಶಾಕ್ ಅಂತಲೇ ಕರೀಬಹುದು ಎಸ್ ವರಿಷ್ಠರ ಜೊತೆ ಮೈತ್ರಿ ವಿಚಾರವಾಗಿ ಏನು ಮಾತುಕತೆ ಆಡಿಲ್ಲ ಮಾತುಕತೆ ಆಗೋದಕ್ಕೆ ಮಾತುಕತೆಯನ್ನ ನಡೆಸೋದಕ್ಕೆ ಚರ್ಚೆ ಮಾಡೋದಕ್ಕೆ ಟೈಮ್ ಸಾಕಾಗಿಲ್ಲ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಈ ಮುಖಾಂತರ ಏನು ಜೆ ಡಿ ಎಸ್ ಜೆ ಪಿಯ ಮೈತ್ರಿ ವಿಚಾರವಾಗಿ ಯಾವುದೇ ರೀತಿಯ ಚರ್ಚೆ ಆಗಿಲ್ಲ ಅನ್ನೋ ಒಂದು ಮಾತನ್ನ ಸ್ವತಃ ಯಡಿಯೂರಪ್ಪ ಅವರು ಹೇಳಿದ್ದಾರೆ ಚಂದ್ರಯಾನ ತ್ರೀ ಸಕ್ಸಸ್ ಬಗ್ಗೆ ಮಾತ್ರ ಚರ್ಚೆ ಮಾಡಲಾಯಿತು ಉಳಿದ ವಿಚಾರಗಳ ಚರ್ಚೆ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಜೆಡಿಎಸ್ ಮೈತ್ರಿ ಏನು ವಿಚಾರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಏನು ಹೇಳ್ತಾರೋ ಅದೇ ನಿರ್ಣಾಯಕ ಆಗುತ್ತೆ ರಾಜ್ಯ ಬಿಜೆಪಿಯ ನಾಯಕರು ಆಡುವ ಮಾತು ಮುಖ್ಯವಲ್ಲ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಈ ಮುಖಾಂತರ ರಾಜ್ಯ ಬಿಜೆಪಿ ನಾಯಕರಿಗೆ ಏನೂ ಗೊತ್ತಿಲ್ಲ ಅನ್ನೋದನ್ನು ಯಡಿಯೂರಪ್ಪ ಅವರು ಹೇಳಿದಂತೆ ಆಗಿದೆ ಕಳೆದ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನ ಮಾತ್ರ ಗೆಲ್ಲುವಲ್ಲಿ ಕುಮಾರಸ್ವಾಮಿ ಅವರ ಪಕ್ಷ ಜೆ ಡಿ ಎಸ್ ಸಕ್ಸಸ್ ಆಗಿತ್ತು ಈಗ ಜೆ ಡಿ ಎಸ್ ಪಕ್ಷವನ್ನು ಪುನಶ್ಚೇತನಗೊಳಿಸೋಲಿಕ್ಕೆ ಬಿಜೆಪಿ ಜೊತೆ ಸೈಕ್ಯ ಬೆಳೆಸೋದು ಅನಿವಾರ್ಯವಾಗಿದೆ ದೆಹಲಿಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಅವ್ರ ಜೊತೆ ಮಾತುಕತೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದರು ಆದರೆ ಪಕ್ಷದ ಅತ್ಯಂತ ಹಿರಿಯ ನಾಯಕ ಯಡಿಯೂರಪ್ಪ ಅವ್ರ ಜೊತೆ ಈ ವಿಚಾರವಾಗಿ ಮಾತನಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಇನ್ನು ಕುಮಾರಸ್ವಾಮಿ ಜೊತೆ ಮಾತಾಡ್ತಾರಾ ಅನ್ನೋದು ಸದ್ಯ ಪ್ರಶ್ನೆ ಸದ್ಯ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಆರಂಭದಲ್ಲಿ ಕಳೆದ ವಾರ ಹೌದು ನಾಲ್ಕು ಕ್ಷೇತ್ರವನ್ನು ಬಿಟ್ಕೊಡ್ತಾರೆ ಜೆ ಡಿ ಎಲ್ಲವೂ ಮಾತುಕತೆ ಆಗಿದೆ ಅಂತ ಯಡಿಯೂರಪ್ಪ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ಮೇಲೆ ಯಡಿಯೂರಪ್ಪ ಅವರು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಯು ಟರ್ನ್ ನೋಡಿದ್ರು ಸೊ ಇದೇ ವಿಚಾರವಾಗಿ ಮಾತನಾಡೋದಕ್ಕೆ ದೆಹಲಿಗೆ ಹೋಗ್ತೀನಿ ಅಂತ ಹೇಳಿದ್ರು ದೆಹಲಿಗೆ ಹೋದ್ರು ವಾಪಸ್ ಬಂದ್ರು ಆದರೆ ದೆಹಲಿಯಿಂದ ವಾಪಸ್ ಬಂದರೂ ಕೂಡ ಈ ವಿಚಾರವಾಗಿ ಸ್ಪಷ್ಟ ನಿಲುವನ್ನು ಸಿಕ್ಕಿಲ್ಲ ಸ್ಪಷ್ಟ ಅಭಿಪ್ರಾಯ ಏನು ನಿಜಕ್ಕೂ ಕೂಡ ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಆಗ್ತಾ ಇದೆಯಾ ರಾಜ್ಯ ಬಿ ಜೆ ಪಿ ನಾಯಕರನ್ನ ಕತ್ತಲಲ್ಲಿ ಇಟ್ಟು ಯಾರಿಗೂ ಯಾವುದೇ ಮಾಹಿತಿಯನ್ನ ನೀಡದೆ ರಾಷ್ಟ್ರೀಯ ನಾಯಕರು ಹೈಕಮಾಂಡ್ ನಾಯಕರು ಮಾತ್ರ ಚರ್ಚೆ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಸುಳಿವನ್ನ ಈಗ ಯಡಿಯೂರಪ್ಪ ಅವರೇ ಕೊಟ್ಟಂತಾಗಿದೆ ಯಾಕಂದ್ರೆ ಯಡಿಯೂರಪ್ಪ ಸೇರಿದಂತೆ ಯಾವುದೇ ಬಿಜೆಪಿ ನಾಯಕರಿಗೆ ಈ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ ರಾಜ್ಯ ಬಿಜೆಪಿ ನಾಯಕರ ಹೇಳಿಕೆಗಳು ಮುಖ್ಯ ಆಗಲ್ಲ ಅಮಿತ್ ಶಾ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ನಿರ್ಧಾರಗಳೇ ಫೈನಲ್ ಅನ್ನೋದು ಯಡಿಯೂರಪ್ಪ ಅವರ ಮಾತು ಹಾಗಿದ್ರೆ ಕುಮಾರಸ್ವಾಮಿ ಅವರು ದೇವೇಗೌಡರು ಅವರ ಮಾತುಗಳಿಗೆ ಬೆಲೆ ಇಲ್ವಾ ಕುಮಾರಸ್ವಾಮಿ ಹೇಳಿದಂತೆ ಮೈತ್ರಿ ಬಗ್ಗೆ ಚರ್ಚೆ ಆಗಿದೆಯಾ ಆಗಿಲ್ವಾ ಆಗಿದ್ರೆ ಕುಮಾರಸ್ವಾಮಿ ದೆಹಲಿಗೆ ಹೋಗಿ ನರೇಂದ್ರ ಮೋದಿ ಅವರನ್ನ ಅಮಿತ್ ಶಾ ಅವರ ಭೇಟಿಯಾಗಿ ಭೇಟಿ ಆಗಿ ಚರ್ಚೆ ಆದ್ಮೇಲೆ ಫೈನಲ್ ಆಗುತ್ತಾ ನೋಡೋಣ ಕಾಲವಿ ಉತ್ತರ ಕೊಡಬೇಕು ಸದ್ಯಕ್ಕಂತೂ ಯಡಿಯೂರಪ್ಪ ಅವರ ಭೇಟಿ ಫಲಿತಾಂಶ ಝೀರೋ ಜೆ ಡಿ ಎಸ್ ಮತ್ತೆ ಬಿಜೆಪಿ ವಿಚಾರವಾಗಿ ಯಾವ್ದೇ ಚರ್ಚೆ ಆಗಿಲ್ಲ ನೋ ಯೂಸ್ ಅನ್ನೋ ಒಂದು ಮಾಹಿತಿಯನ್ನು ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ಸದ್ಯಕ್ಕೆ ಮೈತ್ರಿ ಇನ್ನು ಆಗಿಲ್ಲ ಸದ್ಯಕ್ಕೆ ಜೀರೋ ಡೆವಲಪ್ಮೆಂಟ್ ಮುಂದಿನ